ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಇವತ್ತೇ ಇಪ್ಪತ್ತ್ ಮೂರು ತಾರೀಕು ಇವತ್ತು ಇವತ್ತಿನ ಒಂದು ಜೆ ಎನ್ ಎಮ್ ನರ್ಸಿಂಗ್ ಅಪ್ಡೇಟ್ ಏನಿದೆ ಅಂತ ನೋಡೋದಾದರೆ ಸೊ ಇವತ್ತು ನಮ್ಮ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಇವತ್ತು ಕೌನ್ಸಿಲಿಂಗ್ ಇದೆ ಸೊ ಇವತ್ತು ಇಪ್ಪತ್ತ್ಮೂರು ತಾರೀಕು ಇವತ್ತೇನಪ್ಪ ಅಂತಂದರೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆಫ್ಲೈನ್ ಮುಖಾಂತರ ಅವರುಗಳಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನೇರ ಸಂದರ್ಶನ ಮಾಡ್ತಾಯಿದ್ದಾರೆ ಅದು ಎಲ್ಲಿ ಅಂತಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅವರು ಕರೆದಿದ್ದಾರೆ ಸೊ ಬೆಂಗಳೂರಿಗೆ ಹೋಗಿ ಏನು ಮಾಡಬೇಕಂತಂದರೆ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಭಾಗವಹಿಸಬೇಕಾಗತ್ತೆ ಅಂಥ ಅಭ್ಯರ್ಥಿಗಳಿಗೆ ಸೊ ಇವತ್ತು ಕಂಪ್ಲೀಟಾಗಿ ಅವರೆಲ್ಲ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ ಇದಾದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಯಾರೆಲ್ಲರೀ ನಮ್ಮ ಒಂದು ಬೇರೆ ಅಭ್ಯರ್ಥಿಗಳಿದ್ದೀರಿ ಸೊ ಅವರುಗಳಿಗೆ ಇನ್ನೂ ಏನಪ್ಪ ಅಂತಂದರೆ ಮೂಕ್ ರಿಸಲ್ಟ್ ಬಂದಿದೆ ಓಕೆನಾ ಸೊ ಇಪ್ಪತ್ತೈದನೇ ತಾರೀಕಿಗೆ ಅವ್ರಗಳಿಗೆ ಒಂದು ಕೊನೆಯ ರಿಸಲ್ಟ್ ಬರುತ್ತೆ ಸೊ ಇಪ್ಪತ್ತೈದನೇ ತಾರೀಕು ತನಕ ಅವರೆಲ್ಲ ಕಾಯಬೇಕಾಗತ್ತೆ ಸೊ ಅಂತಿಮ ರಿಸಲ್ಟ್ಸ್ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಸೊ ಏನಂತಂದರೆ ಇಪ್ಪತ್ತೈದನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬರುತ್ತೆ ಜೊ ಪ್ಲಸ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ ಇಪ್ಪತ್ತೈದು ತಾರೀಕಿಂದ ಅವ್ರು ಏನು ಮಾಡ್ಬೋದು ಅಂತಂದರೆ ಅಡ್ಮಿಷನ್ಸ್ಗೆ ಹೋಗ್ಬೋದು ತಮಗೆ ಸೀಟು ಸಿಕ್ಕಿರುವಂಥ ಕಾಲೇಜ್ಗಳಿಗೆ ಓಕೆ ಬಟ್ ಇವತ್ತು ಯಾವುದೇ ಥರಂಥ ಒಂದು ಅಪ್ಡೇಟ್ ವೆಬ್ಸೈಟಲ್ಲಿ ಏನೂ ಆಗೋದಿಲ್ಲ ಎಲ್ಲ ಕೂಡ ಆಗಿರುತ್ತೆ ಇವತ್ತು ಏನು ಒಂದು ಅಪ್ಡೇಟ್ ಇರ್ಬೋದು ಬದಲಾವಣೆ ಇರ್ಬೋದು ಏನೂ ಕೂಡ ಇವತ್ತು ನೋಡಲಿಕ್ಕೆ ಸಿಗೋದಿಲ್ಲ ಇವತ್ತು ಜಸ್ಟ್ ನೀವು ವೇಟ್ ಅಂಡ್ ವಾಚ್ ಅಷ್ಟೇ ಮಾಡ್ತಿರಬೇಕು ಯಾರೆಲ್ಲ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಇನ್ ಕೇಸ್ ಹಂಗೇನಾದರೂ ಮಾಹಿತಿಗಳು ಬದಲಾಗ್ತಾ ಇದ್ದರೆ ಸೊ ನಾನು ನಿಮಗೆ ವಿಡಿಯೋ ಮುಖಾಂತರ ಕೂಡ ಶೇರ್ ಮಾಡ್ತೇನೆ ಅದ್ರ ಜೊತೆಗೆ ನೀವು ಏನು ರೆಡಿ ಮಾಡ್ಕೋಬೇಕಂದ್ರೆ ಈಗಾಗಲೇ ನಾನು ವೀಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡಿದ್ದೆ ಸೊ ಏನು ಅಂತಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ನೆನಪಿಟ್ಕೊಳ್ಳಿ ಈ ಕಾಣಿಸ್ತಿದ್ದಾವೆಲ್ಲ ಇವೆಲ್ಲ ಮೇನ್ ಡಾಕ್ಯುಮೆಂಟ್ಗಳನ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ ಇದ್ರ ಜೊತೆಗೆ ಸೊ ಟಿ ಸಿ ಅಂತ ಕೇಳ್ತಾಯಿದ್ದರು ವಿದ್ಯಾರ್ಥಿಗಳು ಟಿ ಸಿ ಸೊ ಟಿ ಸಿ ನೋಡಿ ಅದನ್ನು ಬಹ್ಯಾಂಡ್ ತೊಗೊಂಡು ಹೋಗಲಿಕ್ಕೆ ಬರೋದಿಲ್ಲ ನೀವು ಅಡ್ಮಿಷನ್ ಆದಾಗ ಆ ಕಾಲೇಜಿಂದ ಒಂದು ಲೆಟರ್ ಕೊಡ್ತಾರೆ ಅದನ್ನು ತೊಗೊಂಡು ಹೋಗಿ ನಿಮ್ಮ ಸ್ಕೂ ಇದರಲ್ಲಿ ಪಿ ಯು ಸಿ ಕಾಲೇಜಲ್ಲಿ ಕೊಡಬೇಕಾಗತ್ತೆ ಪಿ ಯು ಕಾಲೇಜಲ್ಲಿ ಕೊಟ್ಟ ಮೇಲೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ ಓಕೆ ಸೊ ಹೀಗಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ನಿಮಗೆ ಟಿ ಸಿಯನ್ನು ಹೇಳಿ ಯಾಕಂದರೆ ಟಿ ಸಿನ ಹೇಳಿಬಿಟ್ಟಿದ್ದೀರಿ ನೀವು ಹೋಗಿ ಎಲ್ಲ ಹೈಸ್ಕೂಲಲ್ಲಿ ಹೋಗಿ ಟಿ ಸಿ ಕೊಡಿ ಕೊಡಿ ಅಂತ ನೀವು ಬಟ್ ಟಿ ಸಿಯನ್ನು ಬ ಹ್ಯಾಂಡ್ ಕೊಡೋದಿಲ್ಲ ಸೊ ಹೀಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಪಿ ಯು ಸಿ ಕಾಲೇಜ್ನವರು ಲೆಟ್ರ್ಗಳನ್ನು ಕೇಳ್ತಾರೆ ನೀವು ಎಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ ಆ ಒಂದು ಕಾಲೇಜಿಗೆ ಹೋಗಿ ನೀವು ಲೆಟ್ರ್ ತೊಗೊಂಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಹೀಗೆ ಹೀಗಿರಬೇಕಾದ್ರೆ ಅದು ನಿಮಗೆ ಕಾಲೇಜಲ್ಲೇ ಮಾಹಿತಿಯನ್ನು ಕೊಡ್ತಾರೆ ಹೀಗೇನ ಟಿ ಸಿಯನ್ನು ಇಲ್ಲಿ ನಾನು ಉಲ್ಲೇಖವನ್ನು ಮಾಡಿಲ್ಲ ಬಟ್ ಟಿ ಸಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ ಟಿ ಸಿ ಕೂಡ ನೀವು ಇನ್ ಕೇಸ್ ಆಫ್ ನಿಮ್ಮ ಹತ್ರ ಆಲ್ರೆಡಿ ಇದ್ರೇ ತೊಗೊಂಡು ಹೋಗ್ಬೋದು ಇಲ್ಲಪ್ಪ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳೇನಂದ್ರೆ ಇರೋದಿಲ್ಲ ಕೈಯಲ್ಲಿ ಇರೋದಿಲ್ಲ ಅದು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆದಮೇಲೆ ಅಲ್ಲಿಂದ ಲೆಟರ್ ತಗೊಂಡು ಟ್ರಾನ್ಸ್ಫರ್ ತಗೋಬೇಕಾಗತ್ತೆ